ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ವಂದನೆಗಳು ನಾವು ಈ ದಿವಸ ಕಾವ್ಯ ಭಾಗದಲ್ಲಿ ಮೂರನೆಯ ಕಾವ್ಯ ಭಾಗವಾಗಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂತಹ ಕಾವ್ಯ ಭಾಗದ ಕುರಿತು ನೋಡೋಣ ಕಾವ್ಯ ಭಾಗಕ್ಕೆ ಪ್ರವೇಶಿಸುವ ಮುನ್ನ ಆ ಕಾವ್ಯ ರಚನೆಕಾರ ಯಾರು ಎಂಬುದು ಆ ಕವಿ ಕೃತಿಯನ್ನು ನಾವು ನೋಡಿಕೊಳ್ಬೇಕಾಗಿದೆ ಇಲ್ಲಿ ಕುಮಾರವ್ಯಾಸ ಕವಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಕಾವ್ಯ ಭಾಗವನ್ನು ಬರೆದಿರುವಂತಹ ಕವಿ ಯಾರು ಕುಮಾರವಾಸ ಕುಮಾರವ್ಯಾಸ ನೋಡ್ಕೊಳ್ಳಿ ನಾನು ಅದನ್ನು ಓದ್ತೇನೆ ಕವಿ ಕಾವ್ಯ ಪರಿಚಯ ಇದು ನಿಮಗೆ ಸಾಂದರ್ಭಿಕ ವಿವರಣೆ ಬರೆಯುವ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿದೆ ಹಾಗಿರುವಾಗ ನೋಡ್ಕೊಳ್ಳಿ ಓದ್ತೇನೆ ನಾನು ಯುಗ ಪ್ರವರ್ತಕ ಕವಿಯೆನಿಸಿದ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು ಈತನ ಕಾಲ ಕ್ರಿಸ್ತಶಕ ಸಾವಿರದ ನಾಲ್ಕುನೂರು ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು ನಾರಣಪ್ಪ ಈತನ ನಿಜನಾಮಧೇಯ ವ್ಯಾಸರ ಮೇಲಿನ ಪ್ರೀತಿ ಗೌರವಾದರಗಳಿಂದಾಗಿ ತನ್ನನ್ನು ಕುಮಾರವ್ಯಾಸ ಕುಮಾರವ್ಯಾಸ ಎಂಬುದಾಗಿ ಕುಮಾರವ್ಯಾಸ ಅಥವಾ ಕುವರವ್ಯಾಸ ಅಂತೇಳಿ ಗೊತ್ತಾಯ್ತಲ್ಲ ಎಂಬುದಾಗಿ ಕರೆದುಕೊಂಡಿದ್ದಾನೆ ಸ್ಮಾರ್ಥ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿದ್ದರು ಏನು ನೀವು ಶಾನುಭೋಗ ಅನ್ನುವಂತಹ ಏನು ಪದ ಕೇಳಿದ್ದೀರಿ ಅಲ್ವಾ ಶಾನುಭೋಗರ ಕಿರ್ದಿ ಪುಸ್ತಕ ಅಂತೇಳಿ ನೀವು ಹತ್ತನೇ ಕ್ಲಾಸಲ್ಲಿ ವ್ಯಾಘ್ರಗೀತೆ ಎನ್ನುವಂತಹ ಒಂದು ಗದ್ಯ ಪಾಠ ಇತ್ತು ಅದನ್ನು ನೀವು ನೋಡಿದ್ದೀರಿ ಆಗಿರುವಾಗ ಶಾನುಭೋಗರ ಕೆಲಸ ಏನು ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಲೆಕ್ಕಾಚಾರ ನೋಡುವಂಥ ಈಗ ನಾವು ಯಾವ ರೀತಿ ಏನು ಹಳ್ಳಿಯ ಗ್ರಾಮದ ತೆರಿಗೆ ಸಂಗ್ರಹ ಅಥವಾ ಏನು ಈ ಪಿ ಡಿ ಒಗಳು ಅದೇ ರೀತಿ ವಿಲೇಜ್ ಅಕೌಂಟೆಂಟ್ ಅಥವಾ ನಾವೇನು ಹೇಳ್ತೇವೆ ಅಂತ ಹೇಳಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ತೇವಲ್ಲ ಅದೇ ಕೆಲಸವನ್ನು ಹಿಂದೆ ಶಾನುಭೋಗರು ಮಾಡ್ತಾ ಇದ್ದರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿ ಈತನ ಹಿರಿಯರು ಈತನ ಏನು ಹಿನ್ನೆಲೆ ಈ ಹಿನ್ನೆಲೆಯ ಕುಟುಂಬದಿಂದ ಬಂದವನು ಈ ರೀತಿ ಏನು ಈ ಕುಮಾರವ್ಯಾಸ ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಈತ ಹರಿಭಕ್ತ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಆ ದೇವರ ಸನ್ನಿಧಿಯಲ್ಲಿಯೇ ಕುಳಿತು ಈತ ಕಾವ್ಯ ರಚಿಸಿದನೆಂಬ ಐತಿಹ್ಯ ಕುರುಹು ಸಾಕ್ಷಿ ಇದೆ ಆಗಿರುವಾಗ ಇಲ್ಲಿ ನಾವು ಕಾವ್ಯ ಮಹಾಕಾವ್ಯಗಳು ಅಂತ ಹಿಂದೂ ಮಹಾಕಾವ್ಯಗಳು ಅಂತೇಳಿ ನಾವು ಎರಡನ್ನು ಹೇಳುತ್ತೇವೆ ಒಂದು ಯಾವುದು ಅಂತೇಳಿ ಮಹಾಭಾರತ ಇನ್ನೊಂದು ರಾಮಾಯಣ ಹಾಗಿರುವಾಗ ನಾವು ನೋಡಿದ್ದೇವೆ ಯಾವುದು ಅಂತ ಹೇಳಿದ್ರೆ ಮಹಾಭಾರತವನ್ನು ಅಂತಹ ಏನು ಬರೆದವರು ವ್ಯಾಸ ಮಹರ್ಷಿ ಅಲ್ವಾ ಯಾವುದು ಮಹಾಭಾರತವನ್ನು ರಚನೆ ಮಾಡಿರುವಂಥವ್ರು ಯಾರು ವ್ಯಾಸ ಮಹರ್ಷಿ ಆಗಿರುವಾಗ ಈತ ಏನು ಮಾಡ್ತಾನೆ ಸ್ವಲ್ಪ ಬದಲಾವಣೆ ಮಾಡಿ ತನ್ನದೇ ಆದಂಥ ಶೈಲಿಯಲ್ಲಿ ಕಾವ್ಯ ರಚನೆಯನ್ನು ಮಾಡ್ತಾನೆ ನೋಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಭಾಗ ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ನೆನಪಿಟ್ಕೊಳ್ಳಿ ಸರಿಯಾಗಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ ಆತನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ಕೆಲವರು ಬರೀತಾರೆ ಏನು ಅಂತ ಹೇಳಿದರೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೀತಾರೆ ಅದು ತಪ್ಪು ಹಾಗಿರುವಾಗ ನೋಡ್ಕೊಳ್ಳಿ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸನ ಕೃತಿಯ ಹೆಸರು ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಎಂದೆಲ್ಲ ಹೆಸರುವಾಸಿಯಾದ ಈ ಕೃತಿಯು ಪಂಡಿತ ಪಾಮರರಿಬ್ಬರಿಂದಲೂ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ ಇರುವಾಗೆ ಎಲ್ಲರಿಂದಲೂ ಕೂಡ ಇದು ಮೆಚ್ಚುಗೆ ಗಳಿಸಿರುವಂಥದ್ದು ಇದಕ್ಕಿರುವಂಥ ಹೆಸರು ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಅಂಥೇಳಿ ಹೆಸರಾಗಿದೆ ಎಲ್ಲರ ಜನಮಾನಸದಲ್ಲಿ ಜನರ ಮನಸ್ಸು ಜನಮಾನಸ ಅಂತ ಅಂತಂದರೆ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದೆ ಇನ್ನೂ ಕೂಡ ಅಚ್ಚಳಿಯದೆ ಇದೆ ವ್ಯಾಸರ ಅಲ್ವಾ ವ್ಯಾಸ ಮಹರ್ಷಿಗಳು ಮೂಲ ಮಹಾಭಾರತವನ್ನು ಬರೆದಿದ್ದಾರೆ ಆಗಿರುವಾಗ ವ್ಯಾಸರ ಮೂಲ ಮಹಾ ಮೂಲ ಸಂಸ್ಕೃತ ಭಾರತದ ಹದಿನೆಂಟು ಪರ್ವಗಳಲ್ಲಿ ಅಂದರೆ ಅಧ್ಯಾಯಗಳು ಪರ್ವ ಅಂತಂದರೆ ಒಂದೊಂದೇ ಅಧ್ಯಾಯಗಳು ಅಲ್ಲಿ ಮೂಲ ವ್ಯಾಸ ವ್ಯಾಸರಾಯರು ಬರೆದಂಥ ವ್ಯಾಸ ಮಹರ್ಷಿಗಳು ಬರೆದಂಥ ಹದಿನೆಂಟು ಪರ್ವಗಳಲ್ಲಿ ಮೊದಲ ಹತ್ತು ಪರ್ವಗಳನ್ನು ಕುಮಾರ ವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ ನೀವು ಕೇಳಿದ್ದೀರಿ ಷಟ್ಪದಿಗಳು ಯಾವುದು ಶರ ಕುಸುಮ ಭೋಗ ಭಾಮಿನಿ ವಾರ್ಧಕ ಇನ್ನೊಂದು ಯಾವುದು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತೇಳಿ ಹೌದು ಆರು ಅಲ್ವಾ ಷಟ್ಪದಿಗಳು ಅದರಲ್ಲಿ ಇವನು ಕಾವ್ಯರಚನೆ ಮಾಡಿರುವಂಥದ್ದು ಭಾವಿನಿ ಷಟ್ಪದಿಯಲ್ಲಿ ಏನು ಮಾಡಿದ್ದಾನೆ ಅದನ್ನು ಅನುವಾದಿಸಿದ್ದಾನೆ ಯಾರು ವ್ಯಾಸ ಮಹರ್ಷಿಗಳು ಬರೆದಂಥ ಮೊದಲ ಹತ್ತು ಪರ್ವಗಳು ಮಹಾಭಾರತ ಹತ್ತು ಪರ್ವಗಳನ್ನು ಕುಮಾರವ್ಯಾಸನು ಭಾವಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ ತರ್ಜುಮೆ ಮಾಡಿರುವಂಥದ್ದು ಮೂಲ ಕೃತಿಯನ್ನನುಸರಿಸಿದರೂ ಅಂದರೆ ಮಹಾಭಾರತ ವ್ಯಾಸ ಮಹರ್ಷಿಯ ಮೂಲ ಕೃತಿಯನ್ನು ಸ್ವಲ್ಪ ಆಧರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾನೆ ಸೃಜನಶೀಲತೆಯನ್ನು ತನ್ನದೇ ಆದಂಥ ಶೈಲಿ ವಿಚಾರಧಾರೆಗಳನ್ನು ಮೆರೆದಿದ್ದಾನೆ ಕನ್ನಡ ದೇಸೀಯ ಸೊಗಡು ಅಂದರೆ ಕನ್ನಡದ ಸೊಗಡು ಗೊತ್ತಾಯ್ತಲ್ಲ ತನ್ನದೇ ಆದಂಥ ಕನ್ನಡದ ಏನು ಆ ಒಂದು ವಿಸ್ತಾರ ಕನ್ನಡದ ಆ ಒಂದು ಏನು ಭಾಷಾ ವೈಶಿಷ್ಟ್ಯತೆಯನ್ನು ಬಳಸಿಕೊಂಡು ಔಚಿತ್ಯಪೂರ್ಣವಾದ ಅರ್ಥಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿದೆ ಆದ್ದರಿಂದಲೇ ಏನು ಇವ ರೂಪಕಾಲಂಕಾರವನ್ನು ಈತನ ಕೃತಿಯಲ್ಲಿ ಈತನ ಕಾವ್ಯದಲ್ಲಿ ನಾವು ಹೆಚ್ಚಾಗಿ ನಾವು ಕಂಡು ಬರ್ತದೆ ಆ ಕಾರಣದಿಂದ ಇವನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಈತ ಹೆಸರುವಾಸಿಯಾಗಿದ್ದಾನೆ ಇತನನ್ನು ನಾವು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕರೆಯಬಹುದು ಎನಿಸಿದ ಕುಮಾರಸ್ವಾಮಿ ಅಲ್ಲಿ ಯಾರು ಹೇಳ್ತಾರೆ ಅಂತ ಹೇಳಿ ನಮ್ಮ ರಾಷ್ಟ್ರಕವಿಯಾದಂತಹ ಏನು ಕುವೆಂಪುರವರು ಇವರ ಬಗ್ಗೆ ಈ ಕುಮಾರವ್ಯಾಸನ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಅಂದರೆ ಮಹಾಭಾರತ ಕಣ್ಣಲ್ಲಿ ಕುಣಿಯುವುದು ಅಂತೇಳಿ ಮಹಾಭಾರತ ಕಣ್ಣು ಮುಂದೆ ನಮ್ಮ ಕಣ್ಣು ಮುಂದೆ ಚಿತ್ರಪಟದಂತೆ ಬರ್ತದೆ ಭಾರತ ಕಣ್ಣಲ್ಲಿ ಕುಣಿಯುವ ಭಾರತ ಕಣ್ಣಲ್ಲಿ ಕುಣಿಯುವುದಲ್ಲ ಮಹಾಭಾರತ ಕಣ್ಮುಂದೆ ಎಲ್ಲವೂ ಕೂಡ ಬರ್ತದೆ ಅಂತೇಳಿ ಹೇಳಿರುವಂಥದ್ದು ಎಂಬುದಾಗಿ ರಾಷ್ಟ್ರಕವಿ ಕುವೆಂಪುರವರು ಮೆಚ್ಚುಗೆ ಸೂಚಿಸಿದ್ದಲ್ಲಿ ಅತಿಶಯೋಕ್ತಿ ಏನು ಸೂಚಿಸಿದ್ದರಲ್ಲಿ ಅತಿಶಯೋಕ್ತಿ ಇಲ್ಲ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯ ಕೀಚಕನಿಂದ ಅವಮಾನಿತಳಾದ ದ್ರೌಪದಿಯು ಯಾರಿಂದ ಕೀಚಕನಿಂದ ಅವಮಾನಿತಳಾದ ದ್ರೌಪದಿಯು ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವ ಪ್ರಸಂಗವು ಇಲ್ಲಿ ವರ್ಣಿತವಾಗಿದೆ ಹಾಗಿರುವಾಗ ಈ ಕಾವ್ಯದ ಮುಖ್ಯ ತಿರುಳುವು ಇಲ್ಲೇ ಇರುವಂಥದ್ದು ನೋಡ್ಕೊಳ್ಳಿ ಯಾವ ಸಂದರ್ಭದಲ್ಲಿ ಇವ ಕಾವ್ಯ ರಚನೆ ಮಾಡ್ತವ ಈ ಗದ್ದೆ ಈ ಕಾವ್ಯ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿದರೆ ಕೀಚಕನಿಂದ ಅವಮಾನಿತಳಾದ ಎಲ್ಲಿ ಕೀಚಕ ಅವಮಾನಿತ ಕೀಚಕನಿಂದ ಅವಮಾನಿತಲಾಗುವಂಥದ್ದು ದ್ರೌಪದಿ ಹನ್ನೆರಡು ವರ್ಷ ವನವಾಸ ಮುಗಿಸಿ ಒಂದು ವರ್ಷದ ಅಜ್ಞಾತವಾಸಕ್ಕಾಗಿ ವಿರಾಟರಾಜನ ಆಸ್ಥಾನಕ್ಕೆ ಯಾರು ಈ ಪಂಚಪಾಂಡವರು ಏನು ಮಾಡ್ತಾರೆ ಅಂತ ನಾನಾ ವೇಷಗಳನ್ನು ಧರಿಸಿ ಬೇರೆ ಬೇರೆ ಗುರುತ ಸಿಗಬಾರ್ದು ಯಾರಿಗೆ ಕೌರವರಿಗೆ ಕೌರವರಿಗೆ ಯಾರು ಈ ಪಾಂಡವರ ಗುರುತ ಏನು ಪರಿಚಯ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ವೇಷಗಳನ್ನು ಧರಿಸಿ ಅಲ್ಲಿ ಏನು ಮಾಡ್ತಾರೆ ಕೆಲಸಕ್ಕೆ ಇರ್ತಾರೆ ನಾನಾ ಕೆಲಸದಲ್ಲಿ ತೊಡಗಿರ್ತಾರೆ ಹಾಗೇ ಇಲ್ಲಿ ಈ ದ್ರೌಪದಿ ಏನಾಗಿರ್ತಾಳೆ ಅಂತಂದರೆ ಸೈರಂದ್ರಿಯ ವೇಷ ಧರಿಸಿ ಎಲ್ಲಿರ್ತಾಳೆ ಕಿ ಯಾರು ಈ ವಿರಾಟ ರಾಜನ ಹೆಂಡತಿ ಸುದೀಶ್ನೆಯ ಅಂತಃಪುರದಲ್ಲಿ ಅಥವಾ ಆ ಸುದೇಶ್ನೆಯ ಹತ್ತಿರ ಇರುವಂಥ ಆಕೆಯ ಪರಿಚಾರಕ್ಕಿಯಾಗಿ ಆಕೆಯ ಸೇವಕಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭ ಆ ಸಂದರ್ಭ ಯಾರಿಗೆ ಈ ಕೀಚಕನಿಗೆ ಕಿರ ಕೀಚಕ ಯಾರು ಕೀಚಕ ಯಾರು ವಿರಾಟ ವಿರಾಟರಾಜನ ಹೆಂಡತಿ ಸುದೇಶ್ನೆಯ ತಮ್ಮ ಈ ಕೀಚಕ ಯಾರ ಮೇಲೆ ಕಣ್ಣು ಬೀಳ್ತದೆ ಕೀಚಕನ ಕಣ್ಣು ಅತ್ಯಂತ ಸುಂದರಿಯಾದಂತಹ ದ್ರೌಪದಿಯ ಮೇಲೆ ಕಣ್ಣು ಬೀಳುತ್ತದೆ ಆಕೆಯನ್ನು ತನ್ನ ವಶಪಡಿಸಿಕೊಳ್ಳಬೇಕು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತೇಳಿ ನಾನಾ ರೀತಿಯ ಪ್ರಯತ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವಳು ಅದನ್ನೆಲ್ಲವನ್ನೂ ತಿರಸ್ಕರಿಸ್ತಾಳೆ ಕೊನೆಗೆ ಸಿಗದೇ ಇದ್ದಾಗ ತಾನು ವಿಫಲನಾದೆ ಅಂತೇಳಿ ಗೊತ್ತಾಗ್ತಾ ಇದ್ದ ಸಂದರ್ಭದಲ್ಲಿ ತೊಂದರೆ ಕೊಡಲಿಕ್ಕೆ ಕಿರುಕುಳ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಹೀಗೆ ಹೇಳಿ ಕಿರುಕುಳವನ್ನು ದಿನನಿತ್ಯ ಈತ ಕಿರುಕುಳ ಸಹ ತಾಳಲಾರದೆ ತನ್ನನ್ನು ಪಾರು ಮಾಡುವಂತೆ ತನ್ನನ್ನು ರಕ್ಷಣೆ ಮಾಡುವಂತೆ ಕೊನೆಗೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವ ಪ್ರಸಂಗ ಇಲ್ಲಿ ವರ್ಣಿತವಾಗಿದೆ ಇರುವಾಗ ನೋಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಭಾಗವನ್ನು ನೋಡ್ಕೊಳ್ಳಿ ಕಾವ್ಯ ಭಾಗದ ಹಿನ್ನೆಲೆಯನ್ನು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಪಠ್ಯ ಭಾಗವನ್ನು ಅಂದರೆ ಪಠ್ಯಭಾಗ ಭಾಗ ಅಂತೇಳಿ ಇಲ್ಲಿ ಕಾವ್ಯ ಭಾಗವನ್ನು ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ ಅಲ್ಲೊಂದು ವಿರಾಟ ಪರ್ವ ಹೇಳೋದು ಪರ್ವ ಒಂದು ಅಧ್ಯಾಯವೇ ಇದೆ ಯಾರು ಈ ವ್ಯಾಸ ಮಹರ್ಷಿ ರಚಿಸಿರುವಂಥ ಮಹಾಭಾರತದಲ್ಲಿದೆ ಅದರಲ್ಲಿ ಯಾವುದು ವಿರಾಟ ಪರ್ವದ ಪರ್ವದ ಮೂರನೆಯ ಸಂಧಿಯಿಂದ ಮೂರನೇ ಅಧ್ಯಾಯದಿಂದ ಅಥವಾ ಮೂರನೇ ಏನು ಪೇಜಿನಿಂದ ಅಥವಾ ಈ ರೀತಿ ಏನು ಒಂದೊಂದು ಅಧ್ಯಾಯಕ್ಕೆ ಅಂದರೆ ತನ್ನದೇ ಎಷ್ಟು ಪೇಜ್ ಅಂತೇಳಿರ್ತಾರಲ್ಲ ಮೂರನೆಯ ಭಾಗದಿಂದ ಆಯ್ದುಕೊಂಡಿದೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸದ ಅವಧಿಯಲ್ಲಿ ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ಅಂದರೆ ಯಾರು ಧರ್ಮರಾಯ ಯಾವುದು ಪೂಜಾರಿಯ ವೇಷ ಧರಿಸುವಂಥದ್ದು ಅಲ್ವಾ ನೆಕ್ಸ್ಟ್ ಭೀಮಾ ಭಾಣಸಿಗನ ವೇಷ ಧರಿಸುವಂಥದ್ದು ಅಡುಗೆ ಭಟ್ಟನಾಗಿಯಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿ ಸೇರ್ಪಡುವ ಸೇರ್ಕೊಳ್ಳುವಂಥದ್ದು ಇನ್ನು ಅರ್ಜುನ ಯಾವುದು ಬೃಹನ್ನಳೆಯ ವೇಷವನ್ನು ಧರಿಸುವಂಥದ್ದು ಇನ್ನು ನಕುಲ ಸಹದೇವರು ವಿರಾಟರಾಜನ ಆಸ್ಥಾನದಲ್ಲಿ ವಿರಾಟರಾಜನ ಕುದುರೆಯಲಯದಲ್ಲಿ ಕುದುರೆಯನ್ನು ಕಾಯುವಂಥ ಕೆಲಸ ಅಲ್ವಾ ಇರುವಾಗ ಯಾರು ನಕುಲ ಮತ್ತು ಸಹದೇವ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಕೆಲಸಗಳಿಂದ ವಿವಿಧ ಕೃ ವೃತ್ತಿಗಳಲ್ಲಿ ತೊಡಗಿಕೊಂಡು ಕಾಲ ಕಳೆಯುತ್ತಿರುತ್ತಾರೆ ದ್ರೌಪದಿ ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ಹೆಸರು ಏನು ಆಕೆಯ ಹೆಸರು ಅಲ್ಲಿ ಈಗ ದ್ರೌಪದಿಯಲ್ಲ ಅಲ್ಲಿರುವಂಥದ್ದು ಅಲ್ಲಿ ಅವಳ ಹೆಸರು ಸೈರಂಧ್ರಿ ದ್ರೌಪದಿ ಎನ್ನುವಂಥ ಹೆಸರಿನಿಂದ ಅವಳು ಕರೆಸಿಕೊಳ್ತಾ ಇಲ್ಲ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟರಾಜನ ರಾಣಿ ಯಾರು ಸುದೇಷಿಯ ದಾಸಿಯಾಗಿರುತ್ತಾಳೆ ಆಕೆ ಕೆಲಸದಾಳಾಗಿರ್ತಾಳೆ ದಾಸಿ ಪರಿಚಾರಕಿ ಸೇವಕಿಯ ಕೆಲಸವಾಗಿ ಅಲ್ಲಿ ಇರ್ತಾಳೆ ಸುದೇಶ್ನೆಯ ತಮ್ಮನಾದ ಕೀಚಕ ಈಗ ಗೊತ್ತಾಯ್ತಲ್ಲ ರಾಜನ ಹೆಂಡತಿ ಸುದೇಶ್ನೆ ಸುದೇಶ್ನೆಯ ತಮ್ಮ ಯಾರು ಕೀಚಕ ಹಾಗಿರುವಾಗ ಸುದೇಶ್ನೆಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರಂದ್ರಿಯನ್ನು ಕಂಡು ಮೋಹಿತನಾಗುತ್ತಾನೆ ಹಗಿರುವಾಗ ಇಲ್ಲಿ ನಾನು ಆಗಲೇ ಹೇಳಿದೆ ನಾನು ಈ ಕೀಚಕನಿಗೆ ಮೇಲೆ ಕಣ್ಣು ಬೀಳ್ತದೆ ದಾಸಿಯಾದಂಥ ಸೈರಂದ್ರಿಯನ್ನು ಕಂಡು ಆಕೆಯ ಮೇಲೆ ಮೋಹಿತನಾಗುತ್ತಾನೆ ಆಕೆಯ ಅಂದ ಚಂದಕ್ಕೆ ಇವನು ಕ್ಲೀನ್ ಬೌಲ್ಡ್ ಆಗುತ್ತಾನೆ ಮರುಳಾಗ್ತಾನೆ ಗೊತ್ತಾಯ್ತಲ್ಲ ಸೈರಂದ್ರಿಯನ್ನು ಕಂಡು ಮೋಹಿತನಾಗುತ್ತಾನೆ ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ ಒಮ್ಮೆಯಂತೂ ವಿರಾಟರಾಜನ ಓಲಗದಲ್ಲಿ ಓಲಗ ಅಂದರೆ ರಾಜಸಭೆ ದರ್ಬಾರು ಗೊತ್ತಾಯ್ತಲ್ಲ ಓಲಗದಲ್ಲಿ ದ್ರೌಪದಿಯನ್ನು ಹಿಡಿದೆಳೆಯಲು ಯತ್ನಿಸಿ ಹಿಡಿದು ಎಳೆಯಲಿಕ್ಕೆ ಯತ್ನಿಸಿ ಸಾಧ್ಯವಾಗದೇ ಇದ್ದಾಗ ಅವಳು ತಪ್ಪಿಸಿಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಲಾಸ್ಟಿಗೆ ಅವ ಮಾಡಿದಂತೆ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ ಲಾಸ್ಟಿಗೆ ಅವ ಕಾಲಿನಿಂದ ಒದೆದು ಎಲ್ಲರ ಮುಂದೆ ಆ ರಾಜಸಭೆಯಲ್ಲಿ ಅವಮಾನಿಸುತ್ತಾ ಅವಮಾನಿಸುತ್ತಾನೆ ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ ನೊಂದು ದುಃಖಿತೆಯಾದಂತಹ ದ್ರೌಪದಿ ಏನೋ ಅಸಹಾಯಕಳಾಗಿ ನಿಂತಿದ್ದ ಸಂದರ್ಭ ಕೊನೆಗೆ ಅವಳು ಆತನನ್ನು ಕೊಲ್ಲುವಂತೆ ಭೀಮನಲ್ಲಿ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ ಲಾಸ್ಟಿಗೆ ಕೊನೆಗೆ ಅವಳು ಏನು ಯಾರ ಬಳಿಗೆ ಬರುವಂಥದ್ದು ಸಹಿಸಿ ನೋವು ಕಷ್ಟ ದುಃಖ ಇವೆಲ್ಲವೂ ಕೂಡ ಅವಮಾನ ಇವೆಲ್ಲವನ್ನು ಕೂಡ ಸಹಿಸಲಿಕ್ಕಾಗದಿದೆ ಇದ್ದ ಸಂದರ್ಭದಲ್ಲಿ ಕೊನೆಗೆ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಯಾರ ಭೀಮನಲ್ಲಿ ಭೀಮನಲ್ಲಿಗೆ ಬಂದು ಬೇಡಿಕೊಳ್ಳುವಂಥ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ ಕೀಚಕನಿಂದಾದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು ಕೀಚಕನಿಂದ ತನಗಾದಂಥ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು ಆತನ ಪ್ರತ್ಯುತ್ತರ ಅದಕ್ಕೆ ಏನು ಅವನು ಜವಾಬು ಕೊಡ್ತಾನೆ ಉತ್ತರ ಕೊಡ್ತಾನೆ ನನ್ನಿಂದ ಆಗ್ತಾ ಆಗಲ್ಲ ಅಂತ ಹೇಳ್ತಾನೋ ಅಥವಾ ಏನು ಬೇರೆ ಏನಾದರೂ ಸಮಜಾಯಿಸಿ ಕೊಡ್ತಾನೋ ಅವನನ್ನು ಅವಳನ್ನು ಸಾಂತ್ವನ ಮಾಡಿ ಕಳಿಸ್ತಾನೋ ಹೀಗೆ ನೋಡಿ ಇದೆಲ್ಲ ಆತನ ಪ್ರತ್ಯುತ್ತರ ಕೊನೆಗೆ ಭೀಮನನ್ನು ಕೆಣಕಿ ಒಂದು ಸಂದರ್ಭದಲ್ಲಿ ಭೀಮ ಹೇಳ್ತಾನೆ ಏನೋ ಆದರೆ ಕಾವ್ಯ ಭಾಗದಲ್ಲಿ ನಿಮಗೆ ಗೊತ್ತಾಗ್ತದೆ ಏನೋ ನೀನು ದಿನ ದಿನ ದುಃಖವನ್ನು ದಿನಾಲು ಬಂದು ನನ್ನಲ್ಲಿ ಹೇಳು ಮನಸ್ಸು ಹಗುರ ಮಾಡ್ಕೋ ಈಗ ಹೋಗು ನಾನು ನಾನೀಗ ನಿನಗೆ ಸಹಾಯ ಮಾಡುವ ಹಾಗಿಲ್ಲ ಅಂತೇಳಿ ಹೇಳಿದ ಸಂದರ್ಭದಲ್ಲಿ ಭೀಮನ ಸ್ವಾಭಿಮಾನವನ್ನು ಆತನ ರೋಷವನ್ನು ಕೆಣಕಿ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ ಅವನಲ್ಲಿರುವಂಥ ಏನೋ ಸುಪ್ತವಾಗಿದ್ದಂಥ ಏನೋ ಅಸಹಾಯಕನಾಗಿ ಏನೋ ಒಂದು ವರ್ಷಗಳ ಕಾಲ ಕಳೆಯಬೇಕಾಗಿದ್ದ ಸಂದರ್ಭದಲ್ಲಿ ಏನೂ ಶಕ್ತಿ ಇದ್ದರೂ ಕೂಡ ಅದನ್ನು ಪ್ರದರ್ಶನ ಮಾಡುವ ಹಾಗಿರಲಿಲ್ಲ ಇರುವಾಗ ಆ ಬಡಿದ ಮಲಗಿರುವಂತಹ ಅಥವಾ ಶೌರ್ಯವನ್ನು ಏನೋ ಬ ಏನೋ ತಣ್ಣಗ ಇರುವ ತಣ್ಣಗಾಗಿದ್ದಂತಹ ಶೌರ್ಯವನ್ನು ಬಡಿದೆಬ್ಬಿಸಿ ಯಾರನ್ನು ಕೀಚಕ್ಕನನ್ನು ಕೊಲ್ಲುವುದಕ್ಕಾಗಿ ಅವಳು ಅಣಿಗೊಳಿಸುವಂಥದ್ದು ಅಣಿಗೊಳಿಸುವಂತಹ ರೀತಿ ಮುಂತಾದವುಗಳು ನಾಟಕೀಯತೆಯಿಂದ ನಾಟಕವು ಅಭಿನಯ ಮಾಡಬಹುದು ಅಷ್ಟು ಸುಂದರವಾಗಿದೆ ನಾಟಕೀಯತೆಯಿಂದ ಕೂಡಿ ಹೃದ್ಯವಾಗಿ ಮನ ಮುಟ್ಟುವಂತೆ ಮೂಡಿಬಂದಿದೆ ಹೃದಯವಾಗಿ ಅಂತೇಳಿ ಮನಸ್ಸು ಮುಟ್ಟುವಂತೆ ಹೃದಯ ತಟ್ಟುವಂತೆ ಇಲ್ಲಿ ಮೂಡಿಬಂದಿದೆ ಇರುವಾಗ ನಾನು ನೆಕ್ಸ್ಟ್ ನಿಮಗೆ ಏನು ಮಾಡ್ತೇನೆ ಅಂತ ಅದರ ಪ್ರಾರಂಭಕ್ಕೆ ನಾವು ಹೋಗೋ ನಾವು ಆ ಕಾವ್ಯ ಭಾಗದ ಪ್ರಾರಂಭವನ್ನು ನಾವು ನೋಡಿಕೊಳ್ಳುವ ನಾವು ಸುಲಭ ಇದೆ ಹಳೆಗನ್ನಡವಾದರೂ ಕೂಡ ನೀವು ಏನು ಪರೀಕ್ಷೆಗೆ ಬರೆಯುವ ಸಂದರ್ಭದಲ್ಲಿ ಹಳೆ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಬರೀಬೇಕಾದ ಅವಶ್ಯಕತೆ ಇಲ್ಲ ಹೊಸಗನ್ನಡದಲ್ಲಿ ಬರಿಬಹುದಾಗಿದೆ ಆಗಿರುವಾಗ ತುಂಬ ಸುಲಭ ಇದೆ ನೋಡ್ಕೊಳ್ಳಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಸರಿಯಾಗಿ ನೋಡ್ಕೊಳ್ಳಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಇನ್ನು ಹುಟ್ಟದೇ ಇರಲಿ ನಾರಿಯರು ನನ್ನ ರೀತಿಯಲ್ಲಿ ನನ್ನ ರೀತಿಯಲ್ಲಿ ಅಥವಾ ನನ್ನ ನನ್ನಂತಹ ನಾರಿಯರು ಇನ್ನು ಹುಟ್ಟದೇ ಇರಲಿ ಇನ್ನು ಹುಟ್ಟದೇ ಇರ ಹುಟ್ಟದೇ ಇರಲಿ ನಾರಿಯರೆನ್ನವಲು ನನ್ನಂತಹ ನಾರಿಯರು ಇನ್ನು ಹುಟ್ಟದೇ ಇರಲಿ ಅಂತೇಳಿ ಕುಮಾರವ್ಯಾಸ ಹೇಳುವಂತೆ ನೋಡಿ ಇದರಿಂದಲೇ ಗೊತ್ತಾಗುತ್ತೆ ಎಷ್ಟೊಂದು ಆಕೆಯ ರೋಷ ಇದ್ದಿರಬಹುದು ಎಷ್ಟೊಂದು ಏನು ಅವಮಾನ ನೋವು ದುಃಖ ಆಕೆಯ ಮನಸ್ಸಲ್ಲಿರಬಹುದು ಹೇಳುದಿಲ್ವಾ ನನಗೆ ಈ ಜೀವನವೇ ಬೇಡ ಏನೋ ನನ್ನಂಥವರು ನನಗೆ ಬಂದ ಕಷ್ಟ ಇನ್ನು ಯಾರಿಗೂ ಕೂಡ ಬರಬಾರ್ದು ಅಂತೇಳಿ ಹೇಳುದಿಲ್ವಾ ಹಾಗೆ ನೋಡಿ ಅವಳು ಹೇಳುವಂಥದ್ದು ಇನ್ನು ಹುಟ್ಟದೇ ಇರಲಿ ನನ್ನಂಥ ನಾರಿಯರು ಅಂತೇಳಿ ಕುಮಾರ ಏನೋ ಈ ದ್ರೌಪದಿ ಹೇಳುವಂಥದ್ದು ಕುಮಾರವ್ಯಾಸ ಯಾವ ರೀತಿ ಎಷ್ಟೊಂದು ಸುಂದರವಾಗಿ ಹೃದಯವಾಗಿ ಇಲ್ಲಿ ರೂಪದಲ್ಲಿ ವರ್ಣಿಸಿದ್ದಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡ್ ನಾವು ನೋಡ್ಕೊಳ್ಳುವ ನೋಡಿ ಅಲ್ಲಿ ಕೋಷ್ಟಕದಲ್ಲಿರುವಂಥದ್ದು ನೋಡಿಕೊಳ್ಳಿ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ ಏನು ನಾವು ಇತಿಹಾಸವನ್ನು ನೋಡಿದರೆ ಹೆಣ್ಣು ಕೂಡ ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪ್ರಸಂಗಗಳನ್ನು ನಾವು ಕಾಣುತ್ತೇವೆ ರಾಣಿ ಹಬ್ಬಕ್ಕಾಗಿರ್ಬೋದು ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಒನಕೆ ಓಬವ್ವ ಆಗಿರ್ಬೋದು ಇವರೆಲ್ಲ ಇನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಆ್ಯನಿ ಬಿಸೆಂಟ್ ಬೆಸೆಂಟ್ ಆಗಿರ್ಬೋದು ಅಲ್ವಾ ಇನ್ನು ಇವರೆಲ್ಲರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರ ನಾರಿಯರು ಶಕ್ತಿಯ ಪ್ರತೀಕ ಅದೇ ರೀತಿ ನಾವು ರಾಜಕೀಯ ರಂಗದಲ್ಲೂ ಕೂಡ ನಾರಿಯರನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ ಭಾರತದ ಪ್ರಪ್ರಥಮ ಏನು ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ನಮ್ಮ ದೇಶವನ್ನು ಮುನ್ನಡೆಸಿದಂಥ ದಿಟ್ಟ ನಾರಿ ನಾಯಕಿ ಯಾರು ಇಂದಿರಾ ಗಾಂಧಿ ಅದೇ ರೀತಿ ಏನು ಏನು ಭಾರತದ ಮೊದಲ ಪ್ರಜೆ ಪ್ರಥಮ ಪ್ರಜೆ ಅಂತೇಳಿ ನಾವು ಯಾರನ್ನು ಕರಿತೇವೆ ರಾಷ್ಟ್ರಪತಿ ಅಲ್ವಾ ಆ ರಾಷ್ಟ್ರಪತಿ ಪೀಠವನ್ನು ಅಲಂಕರಿಸಿದಂತಹ ಯಾರು ಪ್ರತಿಭಾ ಪಾಟೀಲ್ ಅದೇ ರೀತಿ ಲೋಕಸಭಾ ಸ್ಪೀಕರ್ಗಳಾಗಿ ಏನು ಮಾಡಿದ್ದಾರೆ ಅನೇಕ ಹುದ್ದೆಗಳನ್ನು ನಾರಿಯರು ಕೂಡ ಅಲಂಕರಿಸಿದ್ದಾರೆ ಇರುವಾಗ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಪೂಜನೀಯಳು ಅವಳು ಶಕ್ತಿಯ ಪ್ರತೀಕವೂ ಆಗಿದ್ದಾಳೆ ಯಾಕೆ ಅಬಲೆ ಅಲ್ಲ ಸಬಲೆ ಬಲಹೀನ ಅಳ್ ಬಹ ಬ ಬಲಹೀನಲು ಹೀನಳು ಅಲ್ಲ ಎಂಬುದ ಎಂಬುದನ್ನು ಅನೇಕ ಸಾರಿ ಸೋ ಅವಳು ಪ್ರ ಸಾಬೀತುಪಡಿಸಿದ್ದಾಳೆ ಆಕೆ ಭೂಮಿಯಷ್ಟೇ ಸಹನಾ ಇದ್ದರೂ ಆತ್ಮಾಭಿಮಾನಕ್ಕೆ ಅಲ್ವಾ ಕಾರಣಕ್ಕಾಗಿ ಭೂಮಿಯನ್ನು ಹೆತ್ತ ತಾಯಿ ಅಂತೇಳಿ ತಾಯಿಗೆ ಹೋಲಿಸಿರುವಂಥದ್ದು ಸಹನಾಮೂರ್ತಿ ನಾವು ಏನು ಮಾಡಿದರೂ ಕೂಡ ಭೂಮಿ ತಾಯಿ ಮಾತನಾಡುವುದಿಲ್ಲ ಎಲ್ಲವನ್ನೂ ಸಹಿಸಿಕೊಳ್ತಾಳೆ ತಾಳ್ಮೆ ತನ್ನ ಮಕ್ಕಳನ್ನು ಪೊರೆಯುತ್ತಾಳೆ ಹಾಗೆ ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾದ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸುವ ಎಷ್ಟೋ ಪ್ರಸಂಗಗಳು ಪುರಾಣ ಇತಿಹಾಸದಲ್ಲಿ ಕಾಣುತ್ತೇವೆ ಅಪಾರ ಜಾಣ್ಮೆ ಹಾಗೂ ಬುದ್ಧಿವಮತ್ತೆಯನ್ನು ತನ್ನಲ್ಲಿ ಸುಪ್ತವಾಗಿ ಹುದುಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಔಚಿತ್ಯ ಅಂದರೆ ಬೇಕಾದ ಸಂದರ್ಭದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ ಈ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿದಂತಹ ಅಪಾಯವನ್ನು ನಿರಾ ನಿವಾರಿಸಿಕೊಳ್ಳುತ್ತಾಳೆ ಬಹಳ ಬುದ್ಧಿವಂತಿ ಬುದ್ಧಿಮತ್ತೆಯಿಂದ ಜಾಣ್ಮೆಯಿಂದ ಮಾಡ್ತಾಳೆ ತನಗೆ ಒದಗಿದಂತಹ ಕಷ್ಟ ನೋವುಗಳನ್ನು ಪರಿಹರಿಸಿಕೊಳ್ಳುತ್ತಾಳೆ